Welcome to my YouTube channel. Friends, this video is the Q&A video. I will answer the questions. I will answer the questions. I will last week photo share the community. And I will answer the questions. I will answer the questions. And I will answer the photo. I will answer the video. But I will answer ಆನ್ಸರ್ ಮಾಡ್ತೀನಿ ಇಲ್ಲಿ ನಮ್ಮ ಮನೆ ಹತ್ರ ಏನಂತಾರಲ್ಲ ಅದು ಮನೆ ಕಟ್ಟಿಸ್ತಿದ್ದಾರೆ ಸೋ ಕಬ್ಬಿಣದ ಸೌಂಡ್ ಆಗ್ತಿದೆ ಅಂದರೆ ವೆಲ್ಡಿಂಗ್ ಮಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೌಂಡ್ ಇದ್ರೆ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ ನಿಮಗೂ ಕೇಳೋಕ್ಕೆ ಏನಂತಾರಲ್ಲ ಅದು ಬೋರ್ ಆಗುತ್ತೆ ಕೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ಸ್ ಸಿಗುತ್ತೆ ಅದಕ್ಕಿಂತ ಫಸ್ಟ್ ನಿಮಗೆ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು ಎಸ್ ನೀವಿಂದ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಗೈಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಹೇಳಿರೋವಂತಹ ಎಲ್ಲ ಪ್ರಶ್ನೆಗೂ ಎಲ್ಲ ಪ್ರಶ್ನೆನೂ ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡಿ ನೋಡಿ ಆನ್ಸರ್ ಮಾಡ್ತೀನಿ ಓಕೆ ಆ್ಯಂಡ್ ಫಸ್ಟ್ ಕ್ವಶನ್ ನಿಮ್ಮ ಎಜುಕೇಷನ್ ಎಜುಕೇಷನ್ ಏನು ಅಂತ ತುಂಬ ಜನ ಕೇಳಿದ್ದೀರಾ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಸೈಕಾಲಜಿ ಜರ್ನಲಿಸಮ್ ಲೈಬ್ರರಿ ಸೈನ್ಸ್ ಅನ್ನೋ ಕೋರ್ಸಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮ ಸ್ವಂತ ಊರು ಯಾವುದು ನಮ್ಮ ಸ್ವಂತ ಊರು ಬಂದು ನಮ್ಮ ಊರು ಭದ್ರಾವತಿ ಓಕೆ ಭದ್ರಾವತಿ ಗೊತ್ತಲ್ವಾ ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಆ್ಯಂಡ್ ನಾನು ಮದುವೆ ಆಗಿರೋದು ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕಲ್ಲಿ ಒಂದು ಹಳ್ಳಿ ಓಕೆ ಅಲ್ಲೂ ಅಷ್ಟೇ ನಮ್ಮದು ಒಂದು ಹಳ್ಳಿ ಭದ್ರಾವತಿಯಲ್ಲಿ ಎರೇಳಿ ಅಂತ ಒಂದು ಹಳ್ಳಿ ಓಕೆ ಯೂಟ್ಯೂಬ್ ಏನಕ್ಕೆ ಶುರು ಮಾಡಿದ್ದು ಯೂಟ್ಯೂಬ್ ಶುರು ಮಾಡಿದ್ದು ಈಗ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ನಾನು ಏನಕ್ಕೆ ಯೂಟ್ಯೂಬ್ ಶುರು ಮಾಡಿದ್ದು ಅಂತ ಅದನ್ನೇ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವೆಯ್ಟ್ ಮಾಡ್ತೀರಿ ಅದು ಬರತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಏಜ್ ಎಷ್ಟು ತುಂಬ ಜನ ಕೇಳಿದ್ದೀರ ನಿಮ್ಮ ಏಜ್ ಎಷ್ಟು ಅಂತ ನನ್ನ ಏಜ್ ಬಂದು ಈಗ ಫೆಬ್ರವರಿ 6ಗೆ 23 ಆಗಿದೆ ಈಗ ನಾನು 23 ಇಯರ್ಸ್ ಓಲ್ಡ್ 23 ವರ್ಷ ಆ್ಯಂಡ್ ಎಸ್ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ತುಂಬ ಚೆನ್ನಾಗಿ ಕೇಳಿದ್ದೀರ ನನ್ನ ಫೇವ್ರೆಟ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರ ಫಿಲಮ್ಸ್ ನೋಡ್ತಾನೆ ಬಂದಿದ್ದೀನಿ ಆ್ಯಂಡ್ ತುಂಬಾ ಇಷ್ಟ ಅವ್ರು ಕಂಡ್ರೆ ಅವ್ರದ್ದು ಪ್ರತಿಯೊಂದು ಮೂವಿ ಕಂಡ್ರೂ ನನಗೆ ಸಖತ್ ಇಷ್ಟ ಅವರನ್ನೇ ನನಗೆ ಸಖತ್ ಇಷ್ಟ ಆ್ಯಂಡ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದೀರಾ ನಮ್ಮದು ಲವ್ ಮ್ಯಾರೇಜು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ನೀವು ಕೇಳಿದ್ರೆ ನಿಮ್ಮ ಲವ್ ಸ್ಟೋರಿ ನಾನು ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ನೀವು ಏನು ಕೆಲಸ ಮಾಡ್ತೀರಾ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಸದ್ಯಕ್ಕೆ ನನ್ನ ಪುಟಾಣಿ ಇದೆಯಲ್ಲ ನನ್ನ ಪುಟಾಣಿ ಬಂಗಾರಿ ಅದನ್ನು ನೋಡ್ಕೊಂಡು ನಾನು ಮನೆಯಲ್ಲೇ ಇದ್ದೀನಿ ನಾನು ಹೌಸ್ ವೈಫ್ ಆ್ಯಂಡ್ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ತುಂಬ ಜನ ಕೇಳಿದ್ದೀರಾ ಇದು ನಮ್ಮಪ್ಪ ರೈತರು ಫಾರ್ಮರ್ ಅವರು ನಮ್ಮ ಹಳ್ಳಿಯಲ್ಲಿ ಗದ್ದೆ ಕೆಲಸ ಮಾಡಿಕೊಂಡೇ ಇರ್ತಾರೆ ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಸೊ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನಾನು ಅಮ್ಮ ಅಣ್ಣ ಅಪ್ಪ ಆ್ಯಂಡ್ ಅಜ್ಜಿ ನಮ್ಮದೊಂದು ಪುಟ್ಟು ಫ್ಯಾಮಿಲಿ ಇಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿರೋದು ಆ್ಯಂಡ್ ಯೂಟ್ಯೂಬ್ ಇನ್ಕಮ್ ಹೇಳಿ ಯೂಟ್ಯೂಬಲ್ಲಿ ಸ್ಯಾಲ್ರಿ ಬಂತ ಅಂತ ತುಂಬ ಜನ ಕೇಳಿದ್ದೀರಾ ನಾನು ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀನಿ ಈಗಿನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಇನ್ಕಮ್ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೇನು ಬರೋ ಮೊಮೆಂಟಲ್ಲಿದೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ನ ಖಂಡಿತ ಶೇರ್ ಮಾಡ್ಕೋತೀನಿ ಅಂದರೆ ನಿಮ್ಮದು ಸ್ವಂತ ಮನೇನ ಬಾಡಿಗೆ ಮನೇನ ಅಂತ ಕೂಡ ಕೇಳಿದ್ದೀರಾ ಈಗ ನಾವಿಲ್ಲಿರೋವಂಥ ಮನೆ ಇದು ಬಾಡಿಗೆ ಮನೆ ನೆಕ್ಸ್ಟು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಅವ್ರದ್ದು ಸ್ಯಾಲ್ರಿ ಎಷ್ಟು ಅಂತ ಕೂಡ ಕೇಳಿದ್ದೀರಾ ನಮ್ಮ ಹಸ್ಬೆಂಡ್ ಇಲ್ಲೇ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ತಿಪ್ಟೂರು BSS ಆ್ಯಂಡ್ ಅವರ ಸ್ಯಾಲ್ರಿ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ಐ ಆಮ್ ವೆರಿ ವೆರಿ ಸಾರಿ ಓಕೆ ಸಾರಿ ಇದರಲ್ಲೊಂದು ನಾನು ನಿಮ್ಮ ಹತ್ರ ಐಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರೇ ನನಗೆ ಇನ್ನೂ ಏನು ಹೇಳಿಲ್ಲ ಐ ಆಮ್ ಸಾರಿ ಇದೊಂದು ಐಡ್ ಮಾಡ್ತೀನಿ ಆ್ಯಂಡ್ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಪ್ರೆಗ್ನೆಂಟ್ ಅಂತ ಸೊ ಆ ವಿಡಿಯೋ ನೋಡಿ ಕೂಡ ತುಂಬ ಚೆನ್ನಾಗಿ ಕೇಳಿದ್ದೀರಾ ಅಕ್ಕ ನೀವು ಪ್ರೆಗ್ನೆಂಟಾ
ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ನೋ, ಇನ್ನೂ ನನಗೆ ಈಗಲೇ ಆ ಥರ ಎಲ್ಲ ಐಡಿಯಾಸ್ ಏನಿಲ್ಲ. ಎಸ್, ಪ್ರೆಗ್ನೆಂಟ್ ಏನೂ ಇಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡೇ ಅಪ್ಲೋಡ್ ಮಾಡಿದ್ದೀನಿ. ಬಟ್ ತುಂಬ ಜನ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಿಮಗೆ. ಸೊ ನಾನು ಪ್ರೆಗ್ನೆಂಟ್ ಏನಿಲ್ಲ, ಆದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ. ನಮ್ಮ ಪಾಪ ಬಗ್ಗೆ ಕೇಳ್ತಿದ್ದೀರಾ, ಪಾಪುಗೆ ಎಷ್ಟು ತಿಂಗಳು ಎಷ್ಟು ಮಂತ್ ಅಂತ. ನಮ್ಮ ಪಾಪುಗೆ ವರ್ಷದ ಮೇಲೆ ಒಂದು ತಿಂಗಳು, ಅಂದರೆ 13 ತಿಂಗಳು ಕಂಪ್ಲೀಟಾಗಿ ಈಗ 14 ತಿಂಗಳಿಗೆ ಬಿದ್ದಿದೆ. ಆ್ಯಂಡ್ ಪಾಪುಗೆ ಏನು ಫುಡ್ ಕೊಡ್ತೀರಾ ಅಂತ ಕೇಳ್ತಾನೆ ಇರ್ತೀರಾ. ನಾವು ಪಾಪುಗೆ ಏನು ಫುಡ್ ಕೊಡ್ತೀವಿ ಅಂದರೆ, ನಾನೇನು ತಿಂತೀನೋ, ನಮ್ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ಕೊಡ್ತೀನಿ. ಸಿರ್ಲ್ಯಾಕು ಕೊಡ್ತೀವಿ, ಅದು ಬಿಟ್ಟರೆ ರಾಗಿ ಸರಿ ಸ್ಟಾಪ್ ಮಾಡಿದ್ದೀನಿ. ಫ್ರೂಟ್ಸು ವೆಜಿಟೇಬಲ್ಸು ನಾವೇನು ತಿಂತೀವೋ ಅದನ್ನೇ ತಿನ್ನಿಸ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಿರ್ತೀಯ, ಬೇಬಿ ವೆಯ್ಟ್ ಗೇನ್ ಫುಡ್ ಹೇಳಿ ಅಕ್ಕ ಅಂತ. ಬೇಬಿ ವೆಯ್ಟ್ ಗೇನ್ ಫುಡ್ ಏನೂ ಇಲ್ಲ ಫ್ರೆಂಡ್ಸ್. ನೀವೇನು ತಿಂತೀರೋ ಬಟ್ ಹೆಲ್ತಿಯಾಗಿರಬೇಕು, ಸಡನ್ನಾಗೂ ಆಗಬಾರ್ದು. ಓಕೆ, ನೀವೇನು ತಿಂತೀರಾ ಅದನ್ನೇ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಬೇಬಿ ಮಲಗಿದೆ, ನಮ್ಮ ಬೇಬಿ ವೆಯ್ಟ್ ಇಲ್ಲ. ಸೊ ನಾನು ಹೆಂಗೆ ಹೇಳಿ ವೆಯ್ಟ್ ಗೇನ್ ಫುಡ್ಡು, ನಾವೇನು ತಿಂತೀವಿ ಅದನ್ನೇ ಕೊಡ್ತೀನಿ. ವೆಯ್ಟ್ ಲಾಸು ವೆಯ್ಟ್ ಗೇನು ಸಣ್ಣ ಇದ್ದಾರೆ ದಪ್ಪ ಇದ್ದಾರೆ ಅಂತೆಲ್ಲ ಏನು ಥಿಂಕ್ ಮಾಡಬೇಡಿ. ಬಟ್ ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಯಾವ ತಿಂಡಿ ಇಷ್ಟ ಅಂತ ಕೂಡ ಕೇಳಿದ್ದೀರಾ. ನನಗೆ ಪಲಾವ್ ಆ್ಯಂಡ್ ಸ್ವೀಟ್ ಐಟಮ್ಸ್ ಸಖತ್ ಇಷ್ಟ. ನಾನ್ ವೆಜ್ಗಿಂತ ನನಗೆ ವೆಜ್ಜೇ ಇಷ್ಟ. ಪಲಾವ್ ಆಗಿರ್ಬೋದು, ಜಾಸ್ತಿ ಪಲಾವೇ ಇಷ್ಟ ನನಗೆ. ಪಲಾವ್ ಅಂದರೆ ಇಷ್ಟ. ಆ್ಯಂಡ್ ಅಜ್ಜಿ ಜೊತೆ ವ್ಲಾಗ್ ಮಾಡಾಗ್ತಾಗೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತೀರಾ, ಅಜ್ಜಿಗೆ ಏಜ್ ಎಷ್ಟು ಏಜ್ ಎಷ್ಟು ಅಂತ. ನಮ್ಮ ಅಜ್ಜಿಗೆ ಏಜು 56 57 ಈ ಪೀರಿಯಡಲ್ಲಿ ಇರ್ಬೋದು ಅವ್ರು ಹೇಳಿದ ನನಗೆ. ಸಿ ಆಗಿನ ಕಾಲದಲ್ಲೆಲ್ಲ ಹುಟ್ಟಿದ ಡೇಟ್ ಆಫ್ ಹೆಲ್ತ್ ಎಲ್ಲ ಬರೆದಿಟ್ಕೊಳಲ್ಲ ಈ ಕಾಲದಲ್ಲೇ ಅಲ್ವಾ. ಅವ್ರ ಅಪ್ಪ ಅಮ್ಮ ಅಷ್ಟು ಓದಿಲ್ಲ, ಸೊ ಅಜ್ಜಿಗೆ ಗೊತ್ತಿಲ್ಲ ಡೇಟ್ ಆಫ್ ಬರ್ತು. ಬಟ್ ಇದನ್ನು ಮಾತ್ರ ಹೇಳ್ತಾರೆ ನನಗೆ 55 ಇಲ್ಲ 56 ಇಷ್ಟೇಜ್ ಆಗಿದೆ ಅಂತ. ಸೊ ಇದನ್ನು ಹೇಳ್ತಿರ್ತೀನಿ. ನಾನು ತುಂಬ ಜನ ಹೋಮ್ ಟೂರ್ ಮಾಡಿ, ನಿಮ್ಮ ಅಮ್ಮ ಮನೆ ಹೋಮ್ ಟೂರ್ ಮಾಡಿ, ನಿಮ್ಮ ಹಸ್ಬೆಂಡ್ ಮನೆ ಹೋಮ್ ಟೂರ್ ಮಾಡಿ ಅಂತ ಕೂಡ ಕೇಳ್ತಿರ್ತೀರಾ. ಎಸ್, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಮನೆಗೆ ಹೋದರೆ ಅಥವಾ ನಮ್ಮ ಅಮ್ಮನ ಮನೆಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ನಾನು ಹೋಮ್ ಟೂರ್ ಮಾಡಿ ಸೆಂಡ್ ಮಾಡ್ತೀನಿ. ಓಕೆ, ವಿಡಿಯೋ ಹಾಕ್ತೀನಿ. ಆ್ಯಂಡ್ ತುಂಬ ಜನ ನನ್ನ ಸ್ಕಿನ್ ಬಗ್ಗೆ ಕೇಳ್ತಿರ್ತೀರಾ, ತುಂಬಾ ಫೇರ್ ಆಗಿದೆ ಏನು ಹಚ್ತೀರಾ ಅಂತ. ಸಿ ನಾನು ಈಗಲೂ ಕೂಡ ನೀವು ನಂಬ್ತಿರೋ ಬಿಡ್ತಿರೋ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಚ್ಚಿರೋದು, ವಿತೌಟ್ ಮೇಕಪ್. ನಾನು ಮನೇಲಿದ್ದರೆ ಯಾವುದೇ ಥರ ಕ್ರೀಮ್ಸ್ ಏನು ಹಚ್ಚಲ್ಲ. ನಾನು ನನ್ನ ಸ್ಕಿನ್ ಸೀಕ್ರೆಟ್ ಹೇಳಬೇಕು ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ಏನು ಅಂದರೆ ಹೊರಗಡೆ ಸಿಗ್ತಾ ಇರೋವಂಥ ಹಾರ್ಮ್ಫುಲ್ ಕೆಮಿಕಲ್ ಎಲ್ಲ ಏನೂ ಯೂಸ್ ಮಾಡಲ್ಲ. ಕಡಲೆ ಆ್ಯಸಿಡ್ ಯೂಸ್ ಮಾಡ್ಕೊಂಡು ಮುಖ ತೊಳಿತೀನಿ. ಆ್ಯಂಡ್ ಕ್ರೀಮ್ ಮಾಮಾ ಅರ್ತ್ ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಮುಖ ತೊಳಿತೀನಿ, ಒಂದು ಮಾಯಿಶ್ಚರೈಸರ್ ಹಚ್ತೀನಿ ಅಷ್ಟೇ. ತುಂಬ ಚೆನ್ನಾಗಿ ಕೇಳ್ತಿರ್ತೀರ ನಿಮ್ಮ ಸ್ಕಿನ್ ಸೀಕ್ರೆಟ್ ಹೇಳಿ 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 ಅಂತ. ಏನು ಹಚ್ಚಲ್ಲ ನಾನು. ಸಿ ನೀವು ವೈಟ್ ಆಗಬೇಕು, ಚೆನ್ನಾಗಾಗಬೇಕು, ನಮ್ಮದು ಸ್ಕಿನ್ ಗ್ಲೋ ಆಗಬೇಕು ಅಂದರೆ ಇದನ್ನೇ ಫಾಲೋ ಮಾಡಿ. ಹೊರಗಡೆ ಸಿಗೋವಂಥ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಏನು ಕಡಲೆ ಆ್ಯಸಿಡ್ ಹಚ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಲಿಪ್ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ ಅಂತ ಕೂಡ ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಜನ ಕೇಳೋದನ್ನೇ ಕೇಳಿದ್ದೀರಾ, ಬಟ್ ನಾನು ಏನು ರಿಪೀಟೆಡ್ ಆಗಿ ಕೇಳಿರೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಹೇಳೋಣ. ಆ್ಯಂಡ್ ಪಾಪು ತುಂಬ ಕ್ಯೂಟಾಗಿದ್ದಾಳೆ, ಪಾಪು ತುಂಬ ಮುದ್ದಾಗಿದ್ದಾಳೆ, ಈ ಥರ ಕಮೆಂಟ್ಸ್ ತುಂಬ ಅಂದರೆ ತುಂಬಾ ಬರುತ್ತೆ ನನ್ನ ಬೇಬಿ ಬಗ್ಗೆ. ನಮ್ಮ ಬೇಬಿ ಬಗ್ಗೆ ಯಾರ್ಯಾರು ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಒಳ್ಳೊಳ್ಳೆ ಆಶೀರ್ವಾದ ಮಾಡ್ತೀರಾ, ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಯ್ಸ್, ಇಷ್ಟೇ ನೀವು ಕೇಳಿರೋ ಅಂತ ಕ್ವಶನ್ಸ್ ಅಂದರೆ ಕೇಳಿದ್ದೀರಾ ಇದನ್ನೇ, ಏಜ್ ಎಷ್ಟು ಏಜ್ ಎಷ್ಟು ನೇಮ್ ಆ್ಯಂಡ್ ಎಸ್ ಪಾಪು ನೇಮ್ ಕೇಳಿದ್ದೀರಾ, ಮರ್ತ್ಬಿಟ್ಟೆ. ಅದು ಪಾಪು ನೇಮ್ ಬಂದು ಅನನ್ಯ. ನಾನು ಬರ್ತ್ಡೇ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಪಾಪು ನೇಮ್ ಬಂದು. ನಮ್ಮ ಪಾಪು ನೇಮ್ ಬಂದು ಅನನ್ಯ ಅಂತ ಹೇಳಿ. ಆ್ಯಂಡ್ ಇವತ್ತು ನೀವು ಕೇಳಿರೋವಂತಹ ಪ್ರಶ್ನೆಗೆ ನಿಮ್ಮ ಡೌಟ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು, ಟಾಟಾ.